ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ ಸಂಬಂಧಪಟ್ಟಂತೆ ಮೂರು ಆರೋಪಿಗಳನ್ನ ಅಂದರ್ ಮಾಡಿದ್ದಾರೆ. ಯಾವ ವಕೀಲನೂ ಕೂಡ ಆರೋಪಿಗಳಿಗೆ ವಕಾಲತ್ತು ನಡೆಸಬಾರದು. ವಕೀಲರಿಗೆ ಪ್ರವೀಣ್ ನೆಟ್ಟಾರು ಸಹೋದರಿ ರೋಹಿಣಿ ಮನವಿ ಮಾಡಿದ್ದಾರೆ. ಪ್ರವೀಣ್ನ ಸಹೋದರಿ ರೋಹಿಣಿಯ ಮನವಿ ಏನು ಅಂದ್ರೆ, ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿಗಳ ಪರವಾಗಿ ಕೋರ್ಟ್ನಲ್ಲಿ ಯಾರು ವಾದ ಮಾಡಬಾರ್ದು, ವಕಾಲತ್ತು ಹಾಕಬಾರ್ದು, ಕೊಲೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂದ್ರೆ ಇಂಥ ತೀರ್ಮಾನವನ್ನ ಮಾಡಬೇಕು ಅಂತ ರೋಹಿಣಿ ಪ್ರವೀಣ್ನ ಸಹೋದರಿ ಮನವಿ ಮಾಡಿದ್ದಾರೆ. ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಕೂಡ ಸಿಗಬಾರ್ದು. ಇದು ಪ್ರವೀಣ್ ನೆಟ್ಟಾರು ಕುಟುಂಬದ ಮನವಿಯಾಗಿದೆ. ಪ್ರವೀಣ್ ಕುಟುಂಬಸ್ಥರಿಂದ ಪೊಲೀಸ್ ಇಲಾಖೆಗೆ ಧನ್ಯವಾದ ಸಮರ್ಪಣೆಯಾಗಿದೆ. ಆ ಕೊಲೆ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿಗಳು ಆಚೆ ಬರಬಾರ್ದು, ಯಾವ ಕಾರಣಕ್ಕೂ ಅವರನ್ನು ಹೊರಗೆ ಕಳಿಸಬಾರ್ದು. ಮೂರು ಆರೋಪಿಗಳಿಗೆ ವಕಾಲತ್ತು ಹಾಕಬಾರ್ದು ಯಾರು ಕೂಡ. ವಕಾಲತ್ತು ಹಾಕಿದರೆ ಅವರು ಜಾಮೀನು ಪಡೀತಾರೆ ಮತ್ತು ಆಚೆ ಬರ್ತಾರೆ. ಹರ್ಷ ಕೊಲೆ ಪ್ರಕರಣದಲ್ಲಿ ಯಾವ ರೀತಿ ಆಯಿತು ಅಂತ ಇಡೀ ರಾಜ್ಯ ಗಮನಿಸಿದೆ. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ಆ ರೀತಿ ಆಗದೇ ಇರಲಿ, ಅವರ ಕುಟುಂಬಸ್ಥರು ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಿದ್ದಾರೆ, ಮಾತ್ರವಲ್ಲ ಮನವಿ ಕೂಡ ಮಾಡಿದ್ದಾರೆ. ಯಾರು ಕೂಡ ವಕೀಲಿಕೆಯನ್ನು ವಕಾಲತ್ತನ್ನು ಆ ಆರೋಪಿಗಳ ಪರವಾಗಿ, ಕೊಲೆ ಆರೋಪಿಗಳ ಪರವಾಗಿ ಮಾಡಬಾರ್ದು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇಲ್ಲವಾದರೆ ಅವರು ಮತ್ತೆ ಜಾಮೀನು ಪಡೆದು ಆಚೆ ಬರ್ತಾರೆ. ನಮ್ಮ ತಮ್ಮನ ಸಾವಿಗೆ ಯಾವುದೇ ರೀತಿಯ ನ್ಯಾಯ ಸಿಕ್ಕಿದಂತ ಆಗೋದಿಲ್ಲ. ಹೀಗಾಗಿ ಯಾರೂ ಕೂಡ ಆತನ ಕೊಲೆ ಆರೋಪಿಗಳಿಗೆ ಯಾರೂ ಕೂಡ ವಕಾಲತ್ತನ್ನು ಹಾಕಬಾರ್ದು ಅಂಥೇಳಿ ಮನವಿ ಮಾಡ್ತಾ ಇದ್ದಾರೆ. ಈ ಮನವಿಗೆ ವಕೀಲರ ಸಂಘ ಅಥವಾ ಬಾರ್ ಕೌನ್ಸಿಲ್ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ಅವರ ಕುಟುಂಬದಸ್ಥರು ಮನವಿಯನ್ನು ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಮುಂಬೈ ಅಟ್ಯಾಕ್ ಆಗಿತ್ತು, ಸೆರೆಸಿಕ್ಕ ಉಗ್ರನ ಪರವಾಗಿಯೂ ಕೂಡ ವಕೀಲ ವಕಾಲತ್ತನ್ನು ಹಾಕಿದಂಥ ನಿದರ್ಶನಗಳಿದೆ. ಸೊ ಅಂಥ ಸಂದರ್ಭದಲ್ಲಿ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪರವಾಗಿ ವಕಾಲತ್ತು ಹಾಕೋದಿಲ್ಲ ಅಂತ ಹೇಳಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರ ಕುಟುಂಬಸ್ಥರು ಮನವಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಕೊಡ್ತಾರೆ. ಪ್ರಜ್ವಲ್, ಅವರ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ ಯಾರು ಕೂಡ ಆರೋಪಿಗಳ ಪರವಾಗಿ ವಕಾಲತ್ತನ್ನು ವಹಿಸಬಾರದು, ವಕಾಲತ್ತು ಹಾಕಬಾರ್ದು ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಬಾರ್ ಕೌನ್ಸಿಲ್ ಅಥವಾ ವಕೀಲರ ಸಂಘ ಯಾವ್ದಾದ್ರು ತೀರ್ಮಾನವನ್ನ ತೆಗೆದುಕೊಂಡಿದ್ಯಾ ಅಂತ ಹೇಳಿ? ಖಂಡಿತವಾಗ್ಲು ದಶರಥ್, ಈ ಒಂದು ಪ್ರವೀಣ್ ನೆಟ್ಟಾರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಮೂವರು ಆರೋಪಿ ಪ್ರಮುಖ ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು. ಈ ಹಿಂದೆ ಏಳು ಮಂದಿ ಆರೋಪಿಯನ್ನ ಅಂದ್ರೆ ಈ ಒಂದು ಹತ್ಯೆಗೆ ಒಂದು ಸಹಾಯ ಮಾಡಿದ ಹಿನ್ನೆಲೆಯಲ್ಲಿ ಏಳು ಮಂದಿ ಆರೋಪಿಗಳನ್ನ ಬಂಧನ ಮಾಡಿತ್ತು. ಆದ್ರೆ ಇವತ್ತು ಮೂವರು ಆರೋಪಿಗಳ ಬಂಧನ ಮಾಡಿದ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಧನ್ಯವಾದವನ್ನ ಪ್ರವೀಣ್ ನೆಟ್ಟಾರ್ ಮನೆಯವರು ಕುಟುಂಬಸ್ಥರು ತಿಳಿಸಿರುವಂತದ್ದು. ಅಂದ್ರೆ ಸಾಕಷ್ಟು ದಿನಗಳ ಪೊಲೀಸರಿಗೆ ಕೂಡ ಈ ಒಂದು ಪ್ರಕರಣ ಸವಾಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಅವರಿಗೆ ಧನ್ಯವಾದನ ಸಲ್ಲಿಸಿರುವಂತದ್ದು ಮತ್ತು ಒಂದು ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಪರವಾಗಿ ಕೂಡ ವಕಾಲತ್ತನ್ನ ಮಾಡಬಾರ್ದು ಅಂತ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣ ಗಂಭೀರ ಪ್ರಕರಣಗಳಲ್ಲಿ ಕೂಡ ಇದೇ ರೀತಿಯ ಬೇಡಿಕೆಗಳು ಕುಟುಂಬಸ್ಥರಲ್ಲಿತ್ತು. ಆದ್ರೆ ಅದರ ಪರವಾಗಿ ಸಾಕಷ್ಟು ಮಂದಿ ವಕೀಲರು ವಕಾಲತ್ತು ಮಾಡಿದ್ದನ್ನ ನಾವು ಗಮನಿಸಿದ್ವಿ. ಆದ್ರೆ ಈಗ ಪ್ರವೀಣ್ ನೆಟ್ಟಾರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಮನೆಯವರ ಬೇಡಿಕೆಗೆ ಬಾರ್ಕ ಅಥವಾ ವಕೀಲರ ಸಂಘ ಯಾವ ರೀತಿಯ ಒಂದು ಉತ್ತರ ನೀಡುತ್ತೆ ಎಂಬುದನ್ನು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ಈಗಾಗಲೇ ಏಳು ಮಂದಿ ಆರೋಪಿ ಬಂಧನ ಆಗಿದೆ, ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ವಕೀಲರು ವಕಾಲತ್ತನ್ನ ನಡೆಸಿರುವಂತದ್ದು. ಆದ್ರೆ ಈಗ ಪ್ರಮುಖ ಮೂವರು ಆರೋಪಿಗಳು ಏನಿದ್ದಾರೆ ಅದರ ಪರವಾಗಿ ಯಾವ ರೀತಿಯ ಒಂದು ವಕೀಲರ ಸಂಘ ನಿರ್ಧಾರ ಕೈಗೊಳ್ಳುತ್ತೆ ಎಂಬುದನ್ನು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ಅವರ ಕುಟುಂಬದ ಆತಂಕಕ್ಕೆ ಕಾರಣ ಅಂತ ಹೇಳಿದ್ರೆ ಹರ್ಷ ಕೊಲೆ ಪ್ರಕರಣದ ನಂತರದಲ್ಲಿ ಹರ್ಷನ ಕೊಲೆ ಆರೋಪಿಗಳು ಜೈಲಿನಲ್ಲಿ ಯಾವ ರೀತಿ ಮೋಜು ಮಸ್ತಿ ಮಾಡಿದ್ರು ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ತಂದೆ ತಾಯಿಗಳು ತಮ್ಮ ಮಗವನ್ನ ಕಳೆದುಕೊಂಡಿದ್ದಾರೆ, ಕೊಂದಂತ ಆರೋಪಿಗಳು ಸುಖವಾಗಿರ್ತಾರೆ ಅಂದ್ರೆ ಅದಕ್ಕಿಂತ ನೋವಿನ ಸಂಗತಿ ಮತ್ತೊಂದು ಇರೋದಿಲ್ಲ, ಅದು ಕೂಡ ಕಾರಣವಾಗಿರ್ಬೋದಾ ಈ ಮನವಿ ಮಾಡ್ಲಿಕ್ಕೆ ಅಂತ ಹೇಳಿ ಪ್ರಜ್ವಲ್. ಖಂಡಿತವಾಗ್ಲೂ ದಶರಥ್, ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಟುಂಬಸ್ಥರು ಭಾರಿ ದುಃಖದಲ್ಲಿ ಇರುವಂತದ್ದು. ಯಾಕಂದ್ರೆ ಕುಟುಂಬದ ಆಧಾರ ಸ್ತಂಭ ಆಗಿದ್ದು ಪ್ರವೀಣ್, ಆ ನಿಟ್ಟಿನಲ್ಲಿ ಅವರ ಕಳ್ಕೊಂಡ ದುಃಖ ಇಂದಿಗೂ ಕೂಡ ಮಾಡಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಈ ಹಿಂದೆ ಹರ್ಷ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳು ಯಾವ ರೀತಿಯಾಗಿ ಜೈಲುಗಳಲ್ಲಿ ಅಥವಾ ಕಾರಾಗೃಹದಲ್ಲಿ ಯಾವ ರೀತಿಯಾಗಿ ಮಜಾ ಮಾಡ್ತಾ ಇದ್ರು ಅಥವಾ ಮೊಬೈಲ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ರು ಎಂಬುದು ಕೂಡ ಎಲ್ಲರಿಗೂ ಗೊತ್ತಾಗಿರುವಂತ ಆ ನಿಟ್ಟಿನಲ್ಲಿ ಈ
ಒಂದು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಈ ಒಂದು ಅತ್ಯಾಹತ ಸಂದರ್ಭದಲ್ಲಿ ಅವರ ಮನೆಯವರು ಒಂದು ಮನವಿಯನ್ನ ಮಾಡ್ತಿದ್ರು. ಸಾಕಷ್ಟು ಜನಪ್ರತಿನಿಧಿಗಳಿಗೂ ಕೂಡ ಈ ಒಂದು ಮನವಿಯನ್ನ ಮಾಡ್ತಿದ್ರು. ಆದ್ರೆ ಇದೇ ಸಂದರ್ಭದಲ್ಲಿ ಆರೋಪಿಗಳ ಬಂಧನ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಕೂಡ ಅವರಿಗೆ ಕಠಿಣ ಕ್ರಮ ಆಗ್ಬೇಕು ಎನ್ನುವ ನಿಟ್ಟಿನಲ್ಲಿ ಅವರ ಪರವಾಗಿ ಯಾರು ವಕಾಲತ್ತು ಮಾಡ್ಬೇಕಂತ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು ದಶರಥ. ಎಸ್, ಥ್ಯಾಂಕ್ ಯು ಪ್ರಜ್ವಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.